खुशी आगते ಕಿರುತೆರೆ ಹಿರಿತೆರೆ ಮಟ್ಟಕ್ಕೆ ಬೆಳೆದಿರೋದು ಒಂತರ ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ಇದಕ್ಕೆ ಬರಿ ನಮ್ಮ ಧಾರಾವಾಹಿ ಅಥವಾ ನಮ್ಮ ತಂಡ ಅಥವಾ ಒಂದು ಟೀಮ್ ಅಥವಾ ಒಂದು ಆಕ್ಟರ್ ಇಂದ ಇದಾಗೋಂತದಲ್ಲ ಈಗ ಸಿನಿಮಾದಲ್ಲಿ ಆದ್ರೆ ಒಬ್ಬ ನಟ ಇರ್ತಾನೆ ಅಥವಾ ಒಬ್ಬ ನಟಿ ಇರ್ತಾರೆ ತುಂಬಾ ಫೇಮಸ್ ಆಗ್ತಾರೆ ಬಟ್ ಸೀರಿಯಲ್ ಅಲ್ಲಿ ಆದ್ರೆ ಚಾನೆಲ್ ಇಂದ ಹಿಡಿದು ಆ ತಂಡದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಆ ಕ್ರೆಡಿಟ್ಸ್ ಹೋಗುತ್ತೆ ಸೋ ಒಂದು ಧಾರಾವಾಹಿಯಿಂದ ಒಬ್ಬ ನಟ ಅಥವಾ ನಟಿನ ಗುರುತಿಸ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ಯಾಕೆಂದ್ರೆ ಆ ಆನರ್ ಸಿಗಬೇಕಾಗಿರೋದು ಇಡಿ ತಂಡಕ್ಕೆ ಒಬ್ಬರಿಗಲ್ಲ ಓಕೆ ಸುಬ್ಬಲಕ್ಷ್ಮಿ ಆಗಿ ನಿಮಗೆ ಎಷ್ಟು ಖುಷಿ ಇದೆ ತುಂಬಾನೇ ಖುಷಿ ಇದೆ ಯಾಕೆ ಖುಷಿ ಇಲ್ಲ ಸುಬ್ಬಲಕ್ಷ್ಮಿಗೆ ಆನ್ ಸ್ಕ್ರೀನ್ ಎಷ್ಟು ಎನರ್ಜಿ ಇದೆಯೋ ಅಷ್ಟೇ ಖುಷಿ ಇವಾಗ ಆಗ್ತಾ ಇದೆ ನನಗೆ ಓಕೆ ನಿಮ್ಮ ಟೀಮಿಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪ್ರಶಸ್ತಿ ಎಕ್ಸ್ಪೆಕ್ಟ್ ಎಲ್ಲದಕ್ಕೂ ಮಾಡ್ತಾ ಇದ್ದೀನಿ ಆಸೆ ಪಡೋದ್ರಲ್ಲಿ ಏನೂ ಇಲ್ಲ ತಪ್ಪು ಬಿಕಾಸ್ ನಾವು ಕಷ್ಟಪಟ್ಟಿದ್ದೀವಿ ಬಟ್ ನೋಡೋಣ ಯಾವ್ದು ಯಾವುದಕ್ಕೆ ಬರುತ್ತೆ ಅಂತ ಬಿಕಾಸ್ ಈಕ್ವಲ್ ಕಾಂಪಿಟೇಷನ್ ಇದೆ ಪ್ರತಿಯೊಂದು ಸೀರಿಯಲ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಸೊ ನೋಡ್ಬೇಕು ಯಾವುದಕ್ಕೆ ಬರುತ್ತೆ ಅಂತ